ತಾಯಿಯ ದಿನಾಚರಣೆ, ಅದರ ಬಗ್ಗೆ ನೀವು ಏನು ಹೇಳ್ತೀರಾ? ಎಲ್ಲ ತಾಯಂದರು ಇವತ್ತು ನಮಗೆ ಕಾಮಾಕ್ಷರು ಎಲ್ಲ ಕ್ಷೇತ್ರ ತಾಯಂದರು ಅವರಿಗೆಲ್ಲ ಅಭಿನಂದನೆಗಳು. ತಾಯಿಯನ್ನು ನಾವು ಯಾವತ್ತೂ ನೆನೆಸ್ಕೊಳ್ಬೇಕಾಗ್ತದೆ. ನಮಗೆ ತಾಯಿಯ ಮೊದಲನೇ ದೇವರು, ಆ ದೇವರನ್ನ ನೆನೆಸ್ಕೊಂಡು ಇವತ್ತು ನಾವೆಲ್ಲ ನಮಗೆಲ್ಲ ವೋಟ್ ಮಾಡೋದಿವತ್ತು. ಆ ತಾಯಂದರಿಗೆ ದೇವರೆಲ್ಲ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ನೋಡಿ, ನೀವೇ ನೋಡಿದಿರಲ್ಲ ಇವತ್ತು ನಮ್ಮ ಹಿಂದೂಗಳ ಬಾಯಲ್ಲಿ ಏನು ಬರ್ತಾ ಇತ್ತು ನೋಡಿದಿರಲ್ಲ, ಇವತ್ತು ನೋಡಿದಿರಲ್ಲ. ಇಷ್ಟೇ ತೀರ್ಮಾನ. ಮುಸ್ಲಿಮ್ಸ್ ಅವರು ಇವತ್ತು ಕೆಲವು ಎಜುಕೇಟೆಡ್ ಮಹಿಳೆಯರು ಇವತ್ತು ನಮ್ಗೆ ಗುಪ್ತವಾಗಿ ಮತ ಮಾಡೋರು, ಇವತ್ತು ಗುಪ್ತವಾಗಿ ಮತ ಮಾಡೋರಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಾಯಿದೆ ಜಮೀರ್ ಅಹಮದ್ ಖಾನ್, ಅಲ್ತಾಫ್ ಖಾನ್ ಯಾವ ರೀತಿ ನಡ್ಕೊಂಡವ್ರೆ ಅಂತ 13 ವರ್ಷ ನಿಮ್ಗೆ ಗೊತ್ತಾಯ್ತು. ಇವತ್ತು ಅದಕ್ಕೋಸ್ಕರ ಗುಪ್ತವಾಗಿ ಮತದಾನ ಮಾಡಿದ್ರೆ ಮುಸ್ಲಿಂ ಮಹಿಳೆಯರು ನಾನು ಮತ ಹಾಕೋರು ಇವತ್ತು ಮತ ಹಾಕೋರೆ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತದೆ, ಇತಿಹಾಸ ನಿರ್ಮಾಣ ಆಗ್ತದೆ. ಏನು ಜಮೀರ್ ಅಹಮದ್ ಖಾನ್ 13 ವರ್ಷಗಳಲ್ಲಿ ಏನು ಮಾಡೋರು ಅಂದ್ಬಿಟ್ಟು ಜನ ಅರ್ಥ ಮಾಡ್ಕೊಂಬಿಟ್ಟಾರೆ. ಚಾಮರಾಜಪೇಟೆ ಕ್ಷೇತ್ರದ ಜನ ಅರ್ಥ ಮಾಡ್ಕೊಂಡವ್ರೆ ಏನು ಬಲವಂತವಾಗಿ ಅವ್ನ ಜೊತೆಯಲ್ಲಿ ಕ್ಯಾನ್ವಾಸ್ ಮಾಡೋರು. ಇವತ್ತು ಕೆಲವು ಜನ ಕೆಲವು ಹಿಂದೂಗಳು ಬಲವಂತವಾಗಿ ಕ್ಯಾನ್ವಾಸ್ ಮಾಡೋರು, ಅದಕ್ಕೆ ಅವ್ರ ಜೊತೆಯಲ್ಲಿ ಇವತ್ತು ಮುಸ್ಲಿಮರು ಅಷ್ಟೇ ಬಲವಂತವಾಗಿ ಅವ್ರ ಹಿಂದೆ ಜಯಂತವ್ರು. ಇವತ್ತು ಅಲ್ತಾಫ್ ಖಾನ್ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ನನಗೆ ಎಲ್ಲ ಮುಖಂಡರು ಚಾಮರಾಜಪೇಟೆ ಎಲ್ಲ ಮುಖಂಡರುಗಳು ಇವತ್ತು ನಾವು ಸಾಥ್ ಕೊಟ್ಟರೆ. ಪಿ ಸಿ ಮೋಹನ್ ಸಾಥ್ ಕೊಟ್ಟರೆ. ಅನಂತ್ ಕುಮಾರ್ ಅವ್ರು ನಿನ್ನೆ ಮತ ಹಾಕೋತಕ್ಕೆ ಬಂದಿರು, ಅನಂತ್ ಕುಮಾರ್ ಅವ್ರು ನಿನ್ನೆ ಅನಂತ್ ಬಂದು ನನಗೆ ಎಲ್ಲ ಇದು ಮಾಡವ್ರೆ. ಇವತ್ತು ನಾನು ಚಾಮರಾಜಪೇಟೆಯಲ್ಲಿ ಗೆಲ್ತೀನಿ. ಮೊದಲನೇ ಆದ್ಯತೆ ನಾನೇ ಮೊದಲೇ ಹೇಳ್ಬಿಟ್ಟಿದ್ದೀನಿ, ಮೊದಲನೇ ಆದ್ಯತೆ ಚಾಮರಾಜಪೇಟೆಯನ್ನು ಸ್ವಚ್ಛಗೊಳಿಸೋದು ಮೊದಲನೇ ಆದ್ಯತೆ. ಯಾಕೆಂದರೆ ಚಾಮರಾಜಪೇಟೆಯಲ್ಲಿ ಸುಮಾರು 42-43 ಸ್ಲಮ್ಗಳು ಐತಲ್ಲಿ ಇವತ್ತು, ಆ ಸ್ಲಮ್ಗಳು ಮತ್ತು ಸ್ವಚ್ಛಗೊಳಿಸ್ಬೇಕು. ಇವತ್ತು ಆ ಜನ ಇವತ್ತು ಕಾಯಿಲೆಯಿಂದ ನರಳ್ತಾವ್ರು. ಇವತ್ತು ಅದು ಮೊದಲು ಆದ್ಯತೆ ಕೊಡಬೇಕು. ಮೊದಲು ಆಮೇಲೆ ನೀರಿನ ಸಮಸ್ಯೆ, ನೀರಿನ ಸಮಸ್ಯೆ ಚಾಮರಾಜಪೇಟೆಗೆ ಉಲ್ಬಣ ಆಗೈತೆ. ಚಾಮರಾಜಪೇಟೆ ಕ್ಷೇತ್ರ ಒಂದು ಇತಿಹಾಸ ಇರೋ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಇವತ್ತು 25-30 ವರ್ಷದಿಂದ ಹಾಕಿರೋ ಸ್ಯಾನಿಟೇಷನ್ ಪೈಪು ಅದೆಲ್ಲ ಚೇಂಜ್ ಮಾಡಬೇಕಾಗೈತೆ ಇವತ್ತು.